ನಮಸ್ತೆ. ಇವತ್ತು ನಿಂಬೆಹಣ್ಣು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಲೈಟ್ ಕಲರ್ ಬಂದಿದೆ, ದಿನ ಒಂದು ಉದುರ್ತಾ ಇತ್ತಲ್ಲ ಅದಕ್ಕೆ ಕಲರ್ ಬಂದಿರೋವಲ್ಲ ತೆಗಿಯೋಣ ಅಂತ ಕೀಳೋಣ ಅಂತ ಬಂದಿದ್ದೀನಿ. ಅದು ಅಲ್ಲದೆ ಹೂವು ಸ್ಟಾರ್ಟ್ ಆಗಿದೆ, ಮತ್ತು ಹೂವು ಸ್ಟಾರ್ಟ್ ಆಗಿ ಮತ್ತು ಚಿಕ್ಕ ಚಿಕ್ಕ ಕಾಯಿ ಬಂದಿದೆ. ಅದಕ್ಕೆ ಈ ದೊಡ್ಡವೆಲ್ಲ ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಅವು ಬೆಳೆಯೋಕ್ಕೆ ಸರಿ ಹೋಗುತ್ತೆ ಎನರ್ಜಿ, ಅದರಿಂದ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ನಿಂಬೆ ಗಿಡ, ಗ್ರಾಫ್ಟೆಡ್ ಗಿಡ. ನಮ್ಮ ಮಗನ ಫ್ರೆಂಡು ನಂಗೆ ಗಿಫ್ಟ್ ಮಾಡಿದ್ದೀವ 3 ವರ್ಷದ ಕೆಳಗಡೆ. ಅವಾಗಿಂದ ಕಾಯಿ, ಮೊದಲು ತಂದಾಗ ಒಂದು ಕಾಯಿ ಇತ್ತು, ಅದಾದಮೇಲೆ 2ನೇ ವರ್ಷ ಒಂದು 5-6 ಕಾಯಿ ಬಿಡ್ತು, 3ನೇ ವರ್ಷ ಇದು ಜಾಸ್ತಿ ಬಿಟ್ಟಿದೆ. ಈ ಸರಿ ಮಳೆ ಬಂದು ಇನ್ನೂ ಉದು ತುಂಬ ಹೂವು ಉದುರ್ತು. ಗಿಡ ಕಾಣದಷ್ಟು ಹೂವು ಬಂದಿತ್ತು, ಆದರೆ ಮಳೆಗೆ ತುಂಬ ಬಂತಲ್ಲ ಈ ಸರಿ ಅದಕ್ಕೆ ಉದುರೋಯಿತು. ಅದಕ್ಕೆ ಇವಾಗ ಇಷ್ಟು ಕಾಯಿ ಇದೆ ಈ ಸರಿ ನೋಡಿ. ಆ ಕೊಂಬೆ, 5 ಕಾಯಿ ಒಂದೇ ಕೊಂಬೆಯಲ್ಲಿ ಇರೋದಕ್ಕೆ ಬಾರಕ್ಕೆ ಮುರಿದೋಗಿದೆ, ತೋರಿಸ್ತೀನಿ. ಅದನ್ನು ಕಟ್ ಮಾಡಿ ಕೊಂಬೆ ತೆಗಿತೀನಿ, ಯಾಕೆಂದರೆ ಮುರಿದೋಗ್ಬಿಟ್ಟಿದೆ. 5 ಕಾಯಿ ಒಂದೇ ಕೊಂಬೆಯಲ್ಲಿ ಇರೋದಕ್ಕೆ ಕಟ್ಟಾಗಿ ಹೋಗಿದೆ ಅಲ್ಲಿ, ಅದರಿಂದ ತೆಗಿತಾ ಇದ್ದೀನಿ. ನಿಂಬೆ ಗಿಡ ಕಾಯಿಯೆಲ್ಲ ಕಿತ್ತಾದಮೇಲೆ ಎಲ್ಲನ ಲೈಟಾಗಿ ಪ್ರೂನ್ ಮಾಡ್ಕೊಂಡ್ರೆ ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ. ನಾನು ಪ್ರೂನ್ ಮಾಡ್ದೇ ಮತ್ತೆ ಹೂವು ಕಾಯಿ ಎಲ್ಲ ಸ್ಟಾರ್ಟ್ ಆಗಿದೆ, ಅದರಿಂದನೇ ಇವಾಗ ನಾನು ಕಲರ್ ಬಂದಿರೋವಲ್ಲ ಹಾರ್ವೆಸ್ಟ್ ಮಾಡ್ತಿರೋದು. ಹಾರ್ವೆಸ್ಟ್ ಮಾಡ್ಕೊಂಡು ಈ ಸರಿ ಉಪ್ಪಿನಕಾಯಿ ಹಾಕೋಣ, ಜಾಸ್ತಿ ಇದೆಯಲ್ಲ ಅಂದ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಒಂದು ಬಾಟ್ಲು ಹೋದ ಸರಿ ನಾನು ಇದು ಎರಳಿಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಲ್ಲ ಅದಕ್ಕೆ ಒಂದು ಅರ್ಧ ಆಗ್ಬೋದು ಉಪ್ಪಿನಕಾಯಿ, ಅದು ಸ್ವಲ್ಪ ಇದೆ. ಅದನ್ನು ತೆಗೆದುಬಿಟ್ಟು ಅದೇ ಬಾಟ್ಲಿಗೆ ಉಪ್ಪಿನಕಾಯಿ ಮಾಡಿ ಹಾಕ್ತೀನಿ. ಆದರೆ ಉಪ್ಪಿನಕಾಯಿ ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ಆದರೆ ಶೇರ್ ಮಾಡ್ತೀನಿ, ನೋಡಿ ಎಷ್ಟು ಕಾಯಿ ಇದೆ ಅಂತ. ಒಂದು ಸೈಡಿಂದ ಕಿತ್ಕೊಂಬಂದೆ ಮತ್ತು ಈ ಸೈಡ್ ಕಿತ್ತಾ ಇದ್ದೀನಿ. ಈ ಥರ ಲೈಟಾಗಿ ಕಲರ್ ಬಂದಿದೆ, ಏನು ಪರವಾಗಿಲ್ಲ. ಸ್ವಲ್ಪ ಕಲರ್ ಬಂದಿದೆಯಲ್ಲ ಅಂತ ತಕ್ಷಣವೇ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ನಮ್ಮ ಗಿಡದ್ದೇ ಅಲ್ವಾ, ಎಷ್ಟು ಖುಷಿ ಅನಿಸುತ್ತಲ್ವಾ ನಾವೇ ಕಿತ್ಬಿಟ್ಟು ಉಪ್ಪಿನಕಾಯಿ ಹಾಕೋದು ಅಂದರೆ. ಇದು 20 ಲೀಟ್ರು ಆಯಿಲ್ ಬಕೆಟಲ್ಲೇ ಹಾಕಿದ್ದೀನಿ ನಾನು. ಗ್ರಾಫ್ಟೆಡ್ ಗಿಡ ಅಲ್ವಾ, ಅದರಿಂದ ಬೇಗ ಕಾಯಿ ಬಿಡುತ್ತೆ. ನೀವು ಎಷ್ಟೋ ಜನ ಕೇಳಿದರು ಯಾವ ಗಿಡ ತಂದಿದ್ರಿ, ಅದಕ್ಕೇನು ಗೊಬ್ಬರ ಹಾಕಬೇಕು ಅಂತೆಲ್ಲ. ನಾನು ಇದಕ್ಕೆ ವರ್ಮಿ ಕಾಂಪೋಸ್ಟು ಆಮೇಲೆ ಎಫ್ಸಮ್ ಸಾಲ್ಟು 2 ತಿಂಗಳಿಗೊಂದ್ಸರಿ ಕೊಡ್ತೀನಿ. ವರ್ಮಿ ಕಾಂಪೋಸ್ಟ್ 1 ತಿಂಗಳಿಗೊಂದ್ಸರಿ ಕೊಡ್ತೀನಿ, ಅದಲ್ಲದೆ ವಾರ ವಾರ ನಾನು ಲಿಕ್ವಿಡ್ ಕೊಡ್ತಾ ಇರ್ತೀನಲ್ಲ ಅವಾಗ ಇದಕ್ಕೂ ಕೊಡ್ತಾ ಇರ್ತೀನಿ. ಅವಾಗವಾಗ ಮಣ್ಣು ಲೂಸ್ ಮಾಡ್ಕೊಂಡು ನೋಡ್ಕೊತಾ ಇರ್ತೀನಿ ಹುಳ ಬರ್ದಂಗೆ. ಇದಕ್ಕೊಂದು ಹುಳ ಬರುತ್ತೆ, ಅದನ್ನು ಹೇಳಿದ್ದೀನಿ, ಎಲೆ ಮೇಲೆ ಇರುತ್ತೆ, ಅದು ಕಾಣುತ್ತೆ ಮೇಲೆ ಇರುತ್ತೆ. ಅವಾಗ ಹುಳ ಬಂದಾಗ ಎಲೆ ತಿಂದಿರುತ್ತೆ, ಅದನ್ನು ನೋಡಿ ಗಮನಿಸ್ಕೊಂಡು ಆ ಹುಳ ಕೈಯಿಂದನೇ ತೆಗೆದಾಕ್ಬೋದು. ಈ ಥರ ಎಲ್ಲ ಗಿಡ ಕಾಪಾಡ್ಕೊಂಡ್ರೆ ನಮಗೆ ಮನೆಯಲ್ಲೇ ಟೆರೆಸಲ್ಲಿ ನಿಂಬೆ ಗಿಡ ಬೆಳೆಸ್ಕೋಬೋದು ಪಾಟಲ್ಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇದು 20 ಲೀಟ್ರ್ ಕ್ಯಾನ್ ಬಕೆಟು, ಅದರಲ್ಲಿ ಆಯಿಲ್ ಬಕೆಟು, ಅದರಲ್ಲಿ ಹಾಕಿದ್ದೀನಿ. ಇವಾಗ ಚಿಕ್ಕ ಚಿಕ್ಕ ಕಾಯಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಕೆಳಗಡೆ, ಈ ಥರ ಮತ್ತೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಇನ್ನೊಂದು ಸ್ವಲ್ಪ ತುಂಬ ಎಳೆದಿರೋ ಕಾಯಿ ಮಾತ್ರ ಸುಮಾರಾಗಿರೋ ಬಿಟ್ಟಿದ್ದೀನಿ, ಇನ್ನೆಲ್ಲ ಆಲ್ಮೋಸ್ಟ್ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿದ್ರೆ ತಾನೇ ಸಬ್ಸ್ಕ್ರೈಬ್ ಮಾಡೋದು. ಅದು ಅಲ್ಲದೆ ವಿಡಿಯೋ ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಲೈಕ್ ಕೊಟ್ಟರೆ ನನಗೆ ಎಷ್ಟೋ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ನಮಗೂ ಖುಷಿಯಾಗುತ್ತೆ. ನೋಡಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಕಾಯಿ ಕಾಣ್ತಾ ಇದೆ ಗಮನಿಸಿದರೆ. ಈ ಥರ ನಿಂಬೆ ಗಿಡದಲ್ಲಿ ನಾವು ಟೆರೆಸಲ್ಲಿ ಬೆಳೆಸ್ಕೊಂಡು ನಾವು ಮನೆಗೆ ಯೂಸ್ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ. ಅದು ಆರ್ಗಾನಿಕ್ ಆಗಿ ಇಷ್ಟು ಕಾಯಿ ಬಂದಿದೆ, ಇವಾಗ ಸುಮಾರು 30-32 ಕಾಯಿ ಇದೆ. ಇಷ್ಟು ಕಾಯಿನೂ ನಾನು ಉಪ್ಪಿನಕಾಯಿ ಹಾಕ್ತೀನಿ. ಮೊದಲು ಸರಿ ನಾನು ಮನೆಗೆ ಯೂಸ್ ಮಾಡಿದೆ ಕಮ್ಮಿ ಇತ್ತು ಅಂತ, ಈ ಸರಿ ಜಾಸ್ತಿ ಇದೆಯಲ್ಲ ಅಂತ ಉಪ್ಪಿನಕಾಯಿ ಹಾಕ್ತೀನಿ. ಆದರೆ ಉಪ್ಪಿನಕಾಯಿ ಹಾಕೋದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ನೋಡ್ತೀನಿ ಹಾಕಿದಾಗ ವಿಡಿಯೋ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ಆಮೇಲೆ ಇದು ನಿಂಬೆಕಾಯಿ ಕಿತ್ತಾದಮೇಲೆ ಇವತ್ತಿನ ತರಕಾರಿ ನೋಡಿ, 2 ಹೀರೆಕಾಯಿ ಬಂದಿದೆ, 1 ಹಾಗಲಕಾಯಿ, 3 ಹೀರೆಕಾಯಿ ಇದೆ, 1 ಹಾಗಲಕಾಯಿ, ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ಕು, ಇಷ್ಟು ಬಂದಿದೆ. ಮನೆಗೆ ಹೋಗೋವಾಗ ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಏನೇನಿದೆ ಗಾರ್ಡನಲ್ಲಿ ಅಂತ ಹೋಗ್ತಾ ಇದ್ದೀನಿ. ಪಡವಲ್ಕಾಯಿನೂ ಒಂದು ದೊಡ್ಡದಿತ್ತು, ಅದನ್ನು 2ನೇದಿದ್ದು ಕಾಯಿ, ಅದನ್ನು ಕಿತ್ತಿದ್ದೀನಿ. ಈ ವಿಡಿಯೋ ನೋಡಿ ಖಂಡಿತ ಒಂದು ಲೈಕ್ ಕೊಡಿ, ನಿಮ್ಮ ಲೈಕ್ ನೋಡಿದಾಗ ನಮಗೆ ಎಷ್ಟೋ ಖುಷಿ ಅನಿಸುತ್ತೆ, ಅದರಿಂದ ಹೇಳ್ತಾ ಇದ್ದೀನಿ. ನಮಸ್ತೆ.